ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ನೇಹಾ ಕಿಚನ್ ಆ್ಯಂಡ್ ವ್ಲಾಗ್ಸ್. ನಾನಿವತ್ತು ನಿಮಗೆ ತೋರಿಸ್ತಾ ಇರುವಂಥ ರೆಸಿಪಿ ಬಂದು ಚಿಕನ್ ಕಬಾಬು. ಈ ಚಿಕನ್ ಕಬಾಬ್ ಬಂದು ಡಿಫ್ರೆಂಟಾಗಿ ನಾವು ಮನೆಯಲ್ಲೇ ಮಸಾಲ ರೆಡಿ ಮಾಡ್ಕೋಬೋದು. ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಇದು ಹೇಗೆ ಮಾಡೋದು ನೋಡೋಣ, ಬನ್ನಿ ನೋಡಿ. ಮೊದಲಿಗೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ. ಇವಾಗ ಅದರಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಚಿಕನ್ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕೋಣವಾಗ ನೀರೆಲ್ಲ ಇನ್ಬಿಟ್ಟು ಹಾಕ್ಕೊಳ್ಳಿ. ನೀರಿದ್ದರೆ ಚೆನ್ನಾಗಿರೋದಿಲ್ಲ. ಇವಾಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಟೀಸ್ಪೂನು. ಮತ್ತು ನಾನು ಇದಕ್ಕೆ 2 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಮತ್ತು 1/4 ಟೀಸ್ಪೂನು ಅರಿಶಿನ ಪುಡಿ, 1/2 ಟೀಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಹಾಕಿದ್ಮೇಲೆ ನಾನು 1 ಟೀಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊತಾ ಇದ್ದೀನಿ ಖಾರಕ್ಕೋಸ್ಕರ. ನಿಮ್ಮ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿ ಯೂಸ್ ಮಾಡ್ಬೋದು. ಇದು 1 ಟೇಬಲ್ ಸ್ಪೂನು ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ಕಲರ್ಗೋಸ್ಕರ. ನಾನು ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡ್ತಾ ಇಲ್ಲ. 1/2 ಟೀಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ನಾನು 1/2 ಟೀಸ್ಪೂನು ಧನಿಯಾ ಪೌಡ್ರು ಹಾಕ್ಕೊಂಡಿದ್ದೀನಿ. ಇವಾಗ ಇದು ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಇಡೀಲಿ ಅಂದ್ಬಿಟ್ಟು ಫಸ್ಟೇ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀರಿ. ಇದಕ್ಕಿನ್ನೂ ಹಾಕೋದು ಇಂಗ್ರೀಡಿಯೆಂಟ್ಸ್ ಇದೆ, ಅದು ನಾನು ಮುಂದೆ ತೋರಿಸ್ತೀನಿ. ಫಸ್ಟ್ ಇದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಅದಕ್ಕೋಸ್ಕರ ನಾವು ಫಸ್ಟೇ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಚಿಕನ್ ಹಾಕ್ಕೊಂಡ್ರೆ ಚಿಕನ್ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇವಾಗ ನಾನು ಇದಕ್ಕೆ 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ನಾನು ನಿಮಗೆ ಫಸ್ಟೇ ತೋರಿಸ್ತಾ ಇದ್ದೀನಿ. ನಾವು ಕಪ್ಪಲ್ಲಿ ಹಾಕ್ಬಿಟ್ರೆ ಅದೆಷ್ಟು ಟೇಬಲ್ ಸ್ಪೂನ್ ಹಾಕಿದ್ರೆ ಏನು ಅಂತ ಕೆಲವ್ರಿಗೆ ಗೊತ್ತಾಗಲ್ಲ, ಡೌಟ್ ಬರುತ್ತೆ ಅದಕ್ಕೋಸ್ಕರ. ಮತ್ತು 1/2 ಟೀಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಕ್ರಿಸ್ಪಿಯಾಗಿ ಬೇಕಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಮತ್ತು ಇವಾಗ ಒಂದು ಎಗ್ ಹಾಕ್ಕೊಂಡಿದ್ದೀನಿ. ಎಗ್ಗೂ ಹಾಕೋದ್ರಿಂದ ಸ್ಮೂತಾಗಿ ಬರುತ್ತೆ. ನಿಮ್ಮ ಕ್ರಿಸ್ಪಿಯಾಗಿ ಬೇಕಂದರೆ ಎಗ್ಗು ಸ್ಕಿಪ್ ಮಾಡಿಕೊಂಡು ಎಗ್ ಜಾಗದಲ್ಲಿ ನೀವು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೋಬೋದು. ಇದು ಬಂದುಬಿಟ್ಟು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ನೋಡಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಸಾಲೆ ಎಲ್ಲ. ಇವಾಗ ನಾನು ಇದಕ್ಕೆ 1/2 ಇಡಿ ಆಗುವಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು 1-3 ಅವರ್ಸ್ ಆದರೂ ಮಿನಿಮಮ್ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ನಿಮಗಿಲ್ಲ ಅರ್ಜೆಂಟಾಗಿ ಮಾಡಬೇಕಂದ್ರೆ ಮಿನಿಮಮ್ 1 ಅವರ್ ಆದರೂ ಇಡೀ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಇದನ್ನು 1-4 ಅವರ್ಸ್ ಆದಮೇಲೆ ತೋರಿಸ್ತಾ ಇದ್ದೀನಿ. ನಾನು ಫ್ರೀಜರಲ್ಲಿ ಇಟ್ಟಿದ್ದೆ ನೋಡಿ, ಎಲ್ಲ ಗಟ್ಟಿ ಆಗಿಬಿಟ್ಟಿದೆ. ಅದಕ್ಕೆ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನಾನು ಮಸಾಲ ಮಿಕ್ಸ್ ಮಾಡಿದಾಗಿಂದ ತೋರಿಸ್ತಾ ಇದ್ದೀನಿ. ಯಾವುದೇ ಫುಡ್ ಕಲರ್ ಆ್ಯಡ್ ಮಾಡಿಲ್ಲ. ಇದು ನಾವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿರೋದಕ್ಕೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಕ್ಬಿಡಿ ನೋಡಿ. ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆಗಿದೆ, ಚೆನ್ನಾಗಿ ಕಾದಿದೆ. ಇವಾಗ ನಾನು ಅದಕ್ಕೆ 1 ಕರಿಬೇವಿನ ಸೊಪ್ಪು ಇಟ್ಟು ನೋಡಿದೆ, ಚೆನ್ನಾಗಿ ಕುದೀತಾ ಇತ್ತು. ಅದಕ್ಕೋಸ್ಕರ ಇವಾಗ ಚಿಕನ್ 1 ಪೀಸೆ ಹಾಕ್ತಾಯಿದ್ದೀನಿ. ನಾನು ಸ್ಪೂನಲ್ಲಿ ಹಾಕ್ತೀನಿ, ಕೈಯಲ್ಲಿ ಹಾಕೋದಕ್ಕೆ ನಂಗೆ ಸ್ವಲ್ಪ ಭಯ. ನೀವು ಬೇಕಿದ್ರೆ ಸ್ಪೂನ್ ಯೂಸ್ ಮಾಡಿಕೊಂಡೇ ಬಿಡ್ಬೋದು. ನಾವು ಸ್ಪೂನಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿರ್ತೀರಲ್ಲ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ನೋಡಿ. ಇವಾಗ ಇದನ್ನು 2 ಸೈಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫಸ್ಟಲ್ಲಿ ಚಿಕನ್ ಹಾಕಿದಾಗ ಹೈ ಫ್ಲೇಮಲ್ಲಿ ಇಟ್ಟು ಆಮೇಲೆ 1-10 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸಿ ಒಳಗಡೆ ಎಲ್ಲ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ. ಇನ್ನೂ ಸ್ವಲ್ಪ ಚಿಕನ್ಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ರೇ ಚೆನ್ನಾಗಿರುತ್ತೆ, ಬೇಗ ಕುಕ್ ಆಗುತ್ತೆ. ಇದು ಸ್ವಲ್ಪ ಪೀಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿತ್ತು, ನಂಗೆ ಸ್ವಲ್ಪ ಟೈಮ್ ಹಿಡಿಯಿತು ನೋಡಿ. ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ಕೆಂಪಕ್ಕೆ ಕಲರು ತುಂಬ ಚೆನ್ನಾಗಿ ಬಂದಿದೆ. ನೀವು ಯಾರಾದರೂ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಬೆಂದಿದೆಯೋ ಇಲ್ಲೋ ಗೊತ್ತಾಗಲ್ಲ ಅನ್ನೋರು 1 ಪೀಸ್ ತೊಗೊಂಡು ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ಎಣ್ಣೆಯಿಂದ ತೆಗಿಬೋದು. ಇವಾಗ ನಾನೆಲ್ಲ ಎಣ್ಣೆಯಿಂದ ತೆಗೆದು ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ. ಇವಾಗ ಮತ್ತೆ ನಾನು ಇನ್ನೂ ಮಿಕ್ಕಿರೋದೆಲ್ಲ ಹಂಗೆ ಫ್ರೈ ಮಾಡ್ಕೊತಾ ಇದ್ದೆ. ಇವಾಗ ಇದೆಲ್ಲ ರೆಡಿ ಆಗಿದೆ, ಚಿಕನ್ ಕಬಾಬ್ ರೆಡಿ ಆಯಿತು. ಇದು ತುಂಬ ಸಾಫ್ಟಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಈ ಚಿಕನ್ ಕಬಾಬ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲಾವಣ್ಯ ನೇಹಾ ಕಿಚನ್ ಆ್ಯಂಡ್ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂದ್ಬಿಟ್ಟು ನಂಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕೋ ನಂಗೆ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ.